ಚಿಂತನ 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 ಟಿವಿ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸಾಹಿತ್ಯ, ಸಾಮಾಜಿಕ ಮತ್ತು ಹತ್ತು ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ನಮ್ಮ ನಿಮ್ಮ ನೆಚ್ಚಿನ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ವೀಕ್ಷಿಸಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಗ್ರಂಥಾಲಯ ಅಂದರೆ ಒಂದು ಊರಿನ ಚಿನ್ನದ ಕಿರೀಟ ಇದ್ದಂಗೆ. ಇವತ್ತಿನ ದಿವಸ ನಾವು ಸಾರ್ವಜನಿಕ ಗ್ರಂಥಾಲಯಕ್ಕೆ ಬಂದಿದ್ದೀವಿ. ಇವತ್ತಿನ ದಿವಸ ಈ ಗ್ರಂಥಾಲಯದ ಶಾಖಾ ಪ್ರಭಾರ ಧಾರಕರಾದ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ ಬಂದು. ಸರ್ ನಮಸ್ತೆ. ಇಲ್ಲಿ ದಿನಾಲು 200-300 ಜನ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು 22 ಪತ್ರಿಕೆಗಳು, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಎಲ್ಲ ಪತ್ರಿಕೆಗಳು ಇಲ್ಲಿ ನಮ್ಮ ಗ್ರಂಥಾಲಯಕ್ಕೆ ಬರುತ್ತೆ. ಹಾಗೆಯೇ ಸುಮಾರು ಒಂದು 28-30 ಮ್ಯಾಗ್ಝಿನ್ಸ್, ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ, ವಾರಪತ್ರಿಕೆ, ಮಾಸಿಕ ಮತ್ತು ದ್ವಿತೀಯ ವಾರ್ಷಿಕ ಪರೀಕ್ಷೆ ಇದು ಮ್ಯಾಗ್ಝಿನ್ಸ್ಗಳು ಸಹ ಬರುತ್ತೆ. ಇಲ್ಲಿ ಓದುಗರು ಭಾಳಷ್ಟು ಜನ ಇದ್ದಾರೆ. ಇಲ್ಲಿ ಸ್ಪರ್ಧಾತ್ಮಕ ಪುಸ್ತಕಗಳು ನಮ್ಮಲ್ಲಿ ಅವಶ್ಯ ಲಭ್ಯವಿದ್ದಾವೆ. ಈಗಾಗಲೇ ಮೇಲಂತಸ್ತು ಕಟ್ಟಡ ಸಂಪೂರ್ಣ ಪೂರ್ಣಗೊಂಡಿದ್ದು, ಇನ್ನು ಕೆಲವೇ ದಿನದಲ್ಲಿ ಈ ಗ್ರಂಥಾಲಯವು ಡಿಜಿಟಲ್ ಗ್ರಂಥಾಲಯವಾಗಿ ಮಾರ್ಪಡಲಿದೆ ಎಂದು ನಮ್ಮ ಮೇಲಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿ ಸಾಕಷ್ಟು ಓದುಗರು ದಿನಂಪ್ರತಿ ಮುಂಜಾನೆ ಬೆಳಗ್ಗೆ 8:30-12:30 ಹಾಗೂ ಸಾಯಂಕಾಲ 4:30-7:30 ನಮ್ಮ ಅವಧಿ. ಪ್ರತಿ ಸೋಮವಾರ ವಾರದ ರಜೆ ಹಾಗೂ ಸರ್ಕಾರಿ ರಜಾ ದಿನಗಳಂದು ರಜೆ ಇರುತ್ತದೆ. ರವಿಕುಮಾರ್ ಅವರೇ, ನಿಮ್ಮ ಗ್ರಂಥಾಲಯ ಒಳಗೆಲ್ಲ ಚೆನ್ನಾಗಿದೆ ಅಂದರೆ ಖುಷಿ ಆಗುತ್ತೆ, ಬಟ್ ಹೊರಗಿನ ಪರಿಸರ ಇದು ಓದುಗರ ಮೇಲೆ ಪರಿಣಾಮ ಬೀರಲ್ವಾ? ಸರಿ, ಇದಕ್ಕೆ ನೀವು ಏನು ಪ್ರಯತ್ನ ಮಾಡಿದ್ದೀರಿ ನಿಮ್ಮ ಇಲಾಖೆಯೊಂದಿಗೆ? ಸರ್, ಇಲಾಖೆ ಪರವಾಗಿ ನಾವು ಈಗಾಗಲೇ ನಗರಸಭೆ ಸಾಕಷ್ಟು ಮನವಿ ಲೆಟರ್ಗಳನ್ನು ಕೊಟ್ಟಿದ್ದೀವಿ. ಅದೇನೋ ಸ್ವಲ್ಪ ಕೋರ್ಟಲ್ಲಿ ಜಾಗದ ತಕರಾರು ಇರೋದ್ರಿಂದ ಅದು ಸ್ವಲ್ಪ ಅದ್ರ ಬಗ್ಗೆ ಅವರು ಏನೂ ಇದು ಮಾಡೋಕೆ ಆದರೂ ಸಾಧ್ಯವಾದಷ್ಟಿಗೆ ನಾವು ಮೇಲಾಧಿಕಾರಿಗಳಿಗೆ ಇದರ ಬಗ್ಗೆ ನಾವು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ವೀಕ್ಷಕರೇ, ಉತ್ತಮ ಗ್ರಂಥಾಲಯ ಇದೆ, ಎಲ್ಲ ಪುಸ್ತಕಗಳ ಸೌಲಭ್ಯವಿದೆ, ಓದುಗರು ಬರ್ತಾರೆ. ಆದರೆ ಇಲ್ಲಿ ಒಂದು ಪರಿಸರ ಪ್ರಜ್ಞೆ ಅನಾಹತವಾಗಿ ಕಾಡ್ತಾ ಇದೆ. ಇವತ್ತಿನ ದಿವಸ ಇಲ್ಲಿ ಹಂದಿಗಳು ಕೊಳಚೆ ಇದು ಒಟ್ಟಾಗೆ ಶುಚಿತ್ವ ಇಲ್ಲದ ಹೊರಾಂಗಣ ಪ್ರದೇಶ ಇದು. ಇದ್ರ ಬಗ್ಗೆ ಅಧಿಕಾರಿಗಳು ಅಥವಾ ನಗರಸಭೆಯವರು ಇದನ್ನು ಸ್ವಚ್ಛವಾಗಿಟ್ಟರೆ ನಿಜವಾಗಲೂ ಈ ರೈತರಿಗೆ ಇನ್ನೂ ಉತ್ತಮ ಕಳೆ ಬರುತ್ತೆ. ಇದನ್ನು ಇಲ್ಲ ಸಾರ್ವಜನಿಕರಾದರೂ ಇದ್ರ ಬಗ್ಗೆ ಲಕ್ಷ್ಯ ವಹಿಸಿ ಇದನ್ನು ಒತ್ತಡ ತರಬೇಕು ಅಧಿಕಾರಿಗಳ ಮೇಲೆ. ಆಗ ಒಂದು ಸುಂದರ ಪರಿಸರ ನಿರ್ಮಾಣವಾದರೆ ಈ ಗ್ರಂಥಾಲಯಕ್ಕೆ ಭಾಳ ಮಹತ್ವ ಬರುತ್ತೆ. ಇನ್ನಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾರ ಕಾದು ನೋಡೋಣ.
ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ಕೇಳಿದ್ರು. ಸಾಹಿತ್ಯದಾಗ ವಿಚಾರಿಸಿದಾಗ ಅವರು ಬಹಳ ಆಚರಿಸಿಕೊಂಡ್ರು. ಅಲ್ಲಿಂದ ಇಲ್ಲಿವರೆಗೂ ನಾನು ಮಂಡ್ಯ ತರ ಬಂದಿದ್ದೇನೆ. ಅದರಲ್ಲಿ ಸಾಹಿತ್ಯಕ್ಕೂ ನಮ್ಮ ಬಹಳ ಮೊದಲಿಂದಲೂ ಅರ್ಥವಾಗಿದೆ. ಸಾಹಿತ್ಯ ನಾನು ನಮ್ಮ ಸ್ನೇಹಿತರು ಒಡಗೂಡಿ ಒಂದು ಜಾಗೃತ ಸೋಚಿ ಅಂತ ಮಾಡಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಈಗ ಈ ಎಲ್ಲ ಕುಟುಂಬಗಳನ್ನು ನೋಡಿ ನನಗೆ ಸಂತೋಷ ಆಯಿತು. ನೀವು ಸಹ ಈ ಸಾಹಿತ್ಯ ಸಂಗಮದ ಎಲ್ಲ ಸ್ಫೂರ್ತಿ ತಿಳಿದು ನೀವು ಸಹ ಎಲ್ಲ ಸಾಹಿತಿಗಳಾಗಿ ಈ ಸಾಹಿತಿಗಳಲ್ಲಿ ಕಾರ್ಯಕ್ರಮ ಮಾಡಿರುವ ಸಾಹಿತ್ಯ ಸಂಗಮದವರು ಅದನ್ನು ಉಪಯೋಗ ತೊಗೊಳ್ಬೇಕು ಅಂತ ಹೇಳಿ ಅದರಿಂದ ನಾವೇನಾದರೂ ನಾಲ್ಕು ಕಲಿತರೆ ಮಾತ್ರ ಅವರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನೀವು ಎಲ್ಲರೂ ಮಾಡಿ ಎಲ್ಲರೂ ಚೆನ್ನಾಗಿ ಓದಿ ಎಲ್ಲರೂ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳಿ ನನಗೆ ನೆನೆಸ್ಬೇಕಂತ ಎಲ್ಲ ಸಾಹಿತ್ಯ ಸಂಘದವರು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ ಹೇಳಿ. ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕ ಸ್ನೇಹಿಗಳು, ಹೊಸ ನಾಟಕಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಅತ್ಯಂತ ಪ್ರಾಮಾಣಿಕ ಸೇವಾ ಮನೋಭಾವದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಹೆಮ್ಮೆಯ ಶ್ರೀ ಬಿ ನರಸಿಂಹಪ್ಪ ಸಾಹೇಬ್ ಅವರೇ ಅಭಿನಂದನೆ. ಅಭಿಮಾನಿಗಳ ಜೊತೆಗೆ ಸೇರ್ಕೊಂಡು ಸಾರ್ವಜನಿಕರ ಜೊತೆಗೆ ಸೇರ್ಕೊಂಡು ನಿರಂತರವಾಗಿ ಸಾಹಿತ್ಯದ ವಿವಿಧ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ನಮ್ಮ ಕನ್ನಡ ಸಾಹಿತ್ಯವನ್ನ ತುಂಬಾ ಉತ್ತಮವಾಗಿ ಬೆಳೆಸೋದಕ್ಕೆ ಅದರ ಪರಂಪರೆಯನ್ನ ಉಳಿಸ್ಕೊಳ್ಳೋದಕ್ಕೆ ಖಂಡಿತ ಒಳ್ಳೆಯ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಖಂಡಿತ ನಮ್ಮೆಲ್ಲ ಶಿಕ್ಷಕ ಮಿತ್ರರನ್ನ ಸಾರ್ವಜನಿಕರನ್ನ ತುಂಬಿರುವುದೇ ಅಂತ ಅಭಿನಂದಿಸ್ತೇನೆ. ಹಾಗೆ ಪ್ರತಿಭಾ ಪುರಸ್ಕಾರ ಮಕ್ಕಳು ತಾವೇನು SSLC ಮತ್ತೆ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರ ಪಡೀತಾ ಇದ್ದೀರಾ. ಇದು ನಿಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಇನ್ನೊಂದಷ್ಟು ಹೆಚ್ಚು ಆತ್ಮವಿಶ್ವಾಸವನ್ನು ತಮಗೆ ಬೆಳೆಸ್ಕೊಳ್ಬೇಕು. ಜೊತೆಗೆ ನೀವು ದೊಡ್ಡವರಾಗಿ ನೀವು ದುಡಿಯುವಂತ ಆದ್ಮೇಲೆ ನಾನು ಪಡೆದಂತಹ ಪ್ರಶಸ್ತಿಗೆ ನನ್ನ ಕಿರಿಯರಿಗೆ ಪ್ರೋತ್ಸಾಹ ಆಗುವಂತಹ ಕೊಡುಗೆಯನ್ನ ನಾನು ಕೂಡ ಕೊಡಬೇಕು ಅನ್ನುವಂತಹ ಮನೋಧೋರಣೆಯನ್ನ ಬೆಳೆಸ್ಕೊಂಡಿದ್ದೆ. ಆದ್ರೆ ಖಂಡಿತ ನಮ್ಮ ಈ ಸಾಹಿತ್ಯ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ನಮ್ಮ ಸಾಹಿತ್ಯ ಚಟುವಟಿಕೆಗಳು ಅತ್ಯಂತ ಚುರುಕಾಗಿ ಉತ್ತಮವಾದಂತಹ ಕಾರ್ಯ